ರಾಜ್ಯಸಭೆಗೆ ಎಸ್ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿರೋ ವಿಚಾರ. ಸೋಮಶೇಖರ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡ್ತೀವಿ. ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ. ಈಗಾಗಲೇ ನೋಟಿಸ್ ಕೂಡ ಅವ್ರಿಗೆ ಪಕ್ಷದ ವತಿಯಿಂದ ತಲುಪಿಸೋ ಕೆಲಸ ಮಾಡಿದ್ದೀವಿ ಅಂತ ಬಿಜೆಪಿಯ ಮುಖ್ಯ ಸಚೇತಕರಾದಂತಹ ದೊಡ್ಡನಗೌಡ ಪಾಟೀಲ್ ಪ್ರತಿಕ್ರಿಯಿಸೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಬಿಜೆಪಿಯ ಸಚೇತಕರು ಈಗಾಗಲೇ ಅವ್ರ ಮನೆಗೂ ನೋಟಿಸ್ ತಲುಪಿಸಿದ್ದೀವಿ, ವಾಟ್ಸಪ್ನಲ್ಲೂ ಅವ್ರಿಗೆ ನೋಟಿಸ್ ಕಳಿಸಿದ್ದೀವಿ. ನಾನು ಅವ್ರಿಗೆ ದೂರವಾಣಿ ಕರೆ ಮೂಲಕ ಕೂಡ ಹೇಳಿದ್ದೀನಿ, ವಿಪ್ ಜಾರಿ ಮಾಡಿದ್ವಿ ಎಲ್ಲ 46 ಸದಸ್ಯರಿಗೆ, ಆದರೂ ಕೂಡ ಅದನ್ನು ಮೀರಿ ಉಲ್ಲಂಘನೆ ಮಾಡಿ ಅಡ್ಡ ಮತದಾನ ಮಾಡಿದ್ದಾರೆ. ಹೀಗಾಗಿ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಪಕ್ಷ ತೀರ್ಮಾನ ಮಾಡಿದೆ. ಆ ನಿಟ್ಟಿನಲ್ಲಿ ನೋಟಿಸ್ ಜಾರಿ ಮಾಡಿದ್ದೀವಿ, ಜೊತೆಗೆ ಹೀಗಾಗಿದೆ ಅನ್ನೋದನ್ನು ಶಿಸ್ತು ಕ್ರಮಕ್ಕೆ ಕೂಡ ನಾವು ಶಿಫಾರಸು ಮಾಡ್ತೀವಿ. ಆ ಮೂಲಕ ಅಡ್ಡ ಮತದಾನ ಮಾಡಿರುವಂಥವ ಎಸ್ ಟಿ ಸೋಮಶೇಖರ್ ಅವರ ಮೇಲೆ ಪಕ್ಷ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನು ಹೇಳಿದರು. ಮತ್ತೊಂದು ಕಡೆ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ವಿಚಾರ, ವಿಧಾನಸೌಧದಲ್ಲೇ ಇದ್ದಾರೆ ಆದರೆ ಪಕ್ಷದ ಕಚೇರಿಗೆ ಇನ್ನೂ ಬಂದಿಲ್ಲ, ಇನ್ನೂ ಮತದಾನ ಕೂಡ ಮಾಡಿಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳ್ತೀರಾ ಅಂದಿದ್ದಕ್ಕೆ ನೋಡಬೇಕು, ಬರ್ತಾರೆ ಅನ್ನೋ ನಿರೀಕ್ಷೆ ಇದೆ ಅನ್ನೋದನ್ನಷ್ಟೇ ಹೇಳಿದರು. ಅಲ್ಲಿಗೆ ಪಕ್ಷಕ್ಕೆ ಅಂದಾಜಿದೆ, ಅವರ ವಿಚಾರದಲ್ಲೂ ಏನು ಬೇಕಾದರೂ ಆಗಬಹುದು ಅಂತ. ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ನಡೆ ಕೂಡ ನಿಗೂಢವಾಗಿದೆ. ಈ ಇಬ್ಬರು ಒಟ್ಟೊಟ್ಟಿಗೆ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಅತಿ ಹೆಚ್ಚು ಗುರುತಿಸಿಕೊಂಡಿದ್ದರು. ಕಾರ್ನಲ್ಲಿ ಕೂಡ ರೌಂಡ್ಸ್ ಹೋಗಿದ್ರು ಎಸ್ ಟಿ ಸೋಮಶೇಖರ್ ಅವರು ಮುಖ್ಯಮಂತ್ರಿಗಳ ಜೊತೆಗೆ ಒಟ್ಟಿಗೆ ಹೋಗಿ ಡಿ ಕೆ ಶಿವಕುಮಾರನ್ನು ಭೇಟಿಯಾಗಿದ್ದರು, ಸಿ ಎಂ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿದ್ದರು. ಕಾಂಗ್ರೆಸ್ ಪಾಳೆಯದಲ್ಲಿ ಕಾಂಗ್ರೆಸ್ ನಾಯಕರ ಜೊತೆಗೆ ಹೆಚ್ಚೆಚ್ಚಾಗಿ ಗುರುತಿಸಿಕೊಂಡು ಒಂದು ಮೆಸೇಜ್ ಪಾಸ್ ಮಾಡ್ತಾನೆ ಬಂದಿದ್ರು. ಇದುವರೆಗೂ ಕೂಡ ಅದೇ ಕಾರಣಗಳಿಂದಾಗಿ ಬಿಜೆಪಿಗೂ ಕೂಡ ಡೌಟ್ ಇತ್ತು, ಈ ಎರಡು ಓಟ್ಗಳು ನಮ್ಮ ಪಾಳೆಯದಲ್ಲೇ ಉಳಿಯುತ್ತಾ ಅಥವಾ ಕೈಚಲ್ಲಿ ಹೋಗುತ್ತಾ, ಕಾಂಗ್ರೆಸ್ ತೆಕ್ಕೆಗೆ ಸೇರುತ್ತಾ, ಇಬ್ಬರು ಶಾಸಕರ ನಡೆ ಏನಾಗಬಹುದು ಅಂತ. ಆ ಪೈಕಿ ಮೊದಲಿಗೆ ಬಂದು ಮತದಾನ ಮಾಡಿ ಹೋಗಿದ್ದಾರೆ ಎಸ್ ಟಿ ಸೋಮಶೇಖರ್. ಕಾಂಗ್ರೆಸ್ಗೆ ಆತ್ಮಸಾಕ್ಷಿಯ ಮತ ಕೊಟ್ಟಿದ್ದೀನಿ ಅಂತಂದರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಅವರ ಹೇಳಿಕೆ. ಆತ್ಮಸಾಕ್ಷಿಯ ಮತ ಹಾಕಿದ್ದೀನಿ, ಪಕ್ಷಕ್ಕಲ್ಲ ವ್ಯಕ್ತಿಗೆ ನನ್ನ ಮತ ಹಾಕಿದ್ದೀನಿ, ಯಾರಿಗೆ ನನ್ನ ಮತ ಅಂತ ತೋರಿಸ್ಬೇಕಿತ್ತೋ ಅಲ್ಲಿದ್ದಂಥ ಲೀಡರಿಗೂ ಅದನ್ನು ತೋರಿಸಿದ್ದೀನಿ ಅಂತಷ್ಟೇ ಹೇಳಿ ಹೋಗಿದ್ದಾರೆ. ಬಟ್ ಈಗಾಗಲೇ ಪಕ್ಷದ ಕಡೆಯಿಂದ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಭೆ ಕೂಡ ಮಾಡಿದ್ದಾರೆ, ಏನು ಕ್ರಮ ಕೈಗೊಳ್ಳಬೇಕು ಅಂತ ತ್ವರಿತವಾಗಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ಜೊತೆ ಮುಖ್ಯ ಸಚೇತಕರು, ಬಿಜೆಪಿಯ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಮಾತನಾಡ್ತಾ ಕೂಡ ಹೇಳಿದರು, ಏನೆಲ್ಲ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ, ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮ ಕೈಗೊಳ್ತೀವಿ ಎಸ್ ಟಿ ಸೋಮಶೇಖರ್ ಅವರ ಮೇಲೆ. ಪಕ್ಷದ ಚಿಹ್ನೆಯಲ್ಲಿ ಆಯ್ಕೆಯಾಗಿ ಬಂದು ಈಗ ರಾಜ್ಯಸಭೆ ಚುನಾವಣೆ ಸಂದರ್ಭದಲ್ಲಿ ವಿಪ್ ಜಾರಿ ಮಾಡಿದ್ದು ಕೂಡ ಎಲ್ಲವನ್ನು ಉಲ್ಲಂಘನೆ ಮಾಡಿ ಬೇರೆ ಪಕ್ಷದ ಅಭ್ಯರ್ಥಿಗೆ ಅವರು ಅಡ್ಡ ಮತದಾನ ಮಾಡಿರೋದ್ರಿಂದ ವಿಪ್ ಉಲ್ಲಂಘನೆ ಮಾಡಿದ್ದಾರೆ, ಪಕ್ಷದ ನಿಯಮಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಹೀಗಾಗಿ ಪಕ್ಷ ಯಾವುದೇ ಮುಲಾಜಿಲ್ಲದೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕಠಿಣ ಕ್ರಮಕ್ಕೆ ಮುಂದಾಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಪಕ್ಷದ ಕಡೆಯಿಂದ ಈಗಾಗಲೇ ಅವರಿಗೆ ನೋಟಿಸ್ ಸರ್ವ್ ಮಾಡಿ ಉತ್ತರ ಕೂಡ ಕೇಳಲಾಗಿದೆ, ಅವರೇನು ಉತ್ತರ ಕೊಡ್ತಾರೆ ನೋಡಬೇಕು. ಅದಾದಮೇಲೆ ಶಿಸ್ತು ಸಮಿತಿಗೂ ಕೂಡ ಇದರ ಬಗ್ಗೆ ಕ್ರಮ ವಹಿಸಿ ಅಂತೇಳಿ ಶಿಫಾರಸು ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಮತ್ತೊಂದು ಕಡೆ ಜೆಡಿಎಸ್ನ ಶಾಸಕರಾಗಿರುವಂತಹ ಶರಣಗೌಡ ಕಂದಕೂರು ಕೂಡ ವಿಧಾನಸಭೆಗೆ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅವರ ನಡೆ ಏನಾಗುತ್ತೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. 2 ದಿನಕ್ಕೆ ಮುಂಚೆ ಅವ್ರು ಕೊಟ್ಟಂತ ಹೇಳಿಕೆ ಇದೇ, ಎಸ್ ಟಿ ಸೋಮಶೇಖರ್ ಅವರು ಏನು ಹೇಳಿಕೆ ಕೊಟ್ಟಿದ್ರಲ್ಲ ಇವತ್ತು ಅದೇ ರೀತಿಯಲ್ಲಿತ್ತು, ನೋಡೋಣ ಏನಾಗುತ್ತೆ ಅನ್ನೋ ಅರ್ಥದಲ್ಲಿ ಹೇಳಿದ್ರು ಅವರು. ಜೆ ಡಿ ಎಸ್ಗೆ ನನ್ನ ಮತ ಸೀಮಿತವಾಗಿರುತ್ತೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿರಲಿಲ್ಲ. ಆ ಕಾರಣಕ್ಕಾಗಿ ಜೆ ಡಿ ಎಸ್ಸಿಂದ ಅವರು ಕೂಡ ಬಹಳ ದಿನಗಳಿಂದನೇ ಅಂತರ ಕಾಯ್ದುಕೊಂಡೇ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಹೇಳಿಕೆ, ಈ ಇಬ್ಬರು ಶಾಸಕರ ನಡೆ ಏನಿರುತ್ತೆ ಅನ್ನೋದು ಎಷ್ಟು ಕುತೂಹಲ ಇದೆಯೋ, ಈಗ ಶರಣಗೌಡ ಕಂದಕೂರ ಅವರ ನಡೆ ಏನಾಗಿರುತ್ತೆ ಅನ್ನೋದು ಕೂಡ ಅಷ್ಟೇ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಆ ಮೂಲಕ ಮೈತ್ರಿ ಲೆಕ್ಕಾಚಾರ ಏನಿತ್ತು, ರಾಜ್ಯಸಭೆ ಚುನಾವಣೆಗೆ 5ನೇ ಅಭ್ಯರ್ಥಿಯನ್ನು ಇಳಿಸಿ ಒಂದು ಪ್ರಯತ್ನ ಮಾಡೋದಕ್ಕೆ ಮುಂದಾದರು, ನಂಬರ್ ಗೇಮಲ್ಲಿ ಒಂದು ರಣತಂತ್ರ ರೂಪಿಸೋದಕ್ಕೆ ಎಲ್ಲವೂ ತಲೆ ಕೆಳ ಹಾಗಾಗೋ ಕಾಣ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.